ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಕನ್ನಡ ಡೈರೆಕ್ಟರ್ ಬಸ್ರೇಸ್. ಜೊತೆಗೆ ಈ ಒಂದು ವಿಡಿಯೋದಲ್ಲಿ ಎಂತ ಬಯಸ್ಕೊಂಡು ಕೊಡ್ತಿದ್ದೀನಿ ಅಂತಂದರೆ, ಇಲ್ಲಿ ಕಾಣ್ತಿದ್ದಲ್ಲ ಫ್ರೆಂಡ್ಸ್ ಕಂಪ್ಯೂಟರ್ ಮೇಲೆ ಕಾಣ್ತಿದ್ದೆ ಅಂದರೆ, ಇವಾಗ ಸಖತ್ ಟ್ರೆಂಡಿಂಗಲ್ಲಿರುವಂಥ ಫೋಟೋ ಈ GTA ಸ್ಯಾನಿಟೈಸ್, ಅದು ರೀತಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳ್ಸ್ಕೊಂಡು ಕೊಡ್ತೀನಿ ಫ್ರೆಂಡ್ಸ್. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಹೇಳ್ಕೊಂಡು ಕೊಡ್ತೀನಿ ಫ್ರೆಂಡ್ಸ್. ಅದೇ ರೀತಿ ಫಾಲೋ ಮಾಡಿದ್ರೆ ನೀವು ಪಕ್ಕ ಆರಾಮಾಗಿ ನಿಮ್ಮದು ಇಂಥದ್ದು ಒಂದು ಫೋಟೋ ಬರುತ್ತೆ ಅಂತಲೇ ಹೇಳ್ಬೋದು. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಪ್ಲೀಸ್ ಫೋನ್ ಆ್ಯಂಡ್ ನೋಡಿ ಅಂತ ಹೇಳ್ದೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿಬಿಡಿ. ನಮ್ಮ 300 ಜನ ಸಬ್ಸ್ಕ್ರೈಬರ್ಸ್ ಹತ್ರ ಇದ್ದೀವಿ. ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದ ಬೆಲ್ ಐಕಾನ್ ಕೂಡ ಓದಿ ಅಂತ ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಪ್ಲೀಸ್ ಆಗಿ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಬಿಡೋಣ, ಸ್ಟಾರ್ಟ್ ಮಾಡೋಣ ಅಂತೆ. ಅಂತ ಹೋಗ್ತೀನಿ, ಇಲ್ಲಿ ತೋರ್ಸೋಕ್ಕಾಗುತ್ತಾ? ಬನ್ನಿ ಫ್ರೆಂಡ್ಸ್, ನಮ್ಮ ಮೊಬೈಲ್ಗೆ ಹೋಗೋಣಂತೆ. ಸರಿ ಫ್ರೆಂಡ್ಸ್, ಇಟ್ಕೊಂಡು ಮೊದಲಾಗಿ ಏನು ಮಾಡ್ಬೇಕಂತಂದ್ರೆ, ನೀವು ಪಿಕ್ಸಾರ್ಟ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಪಿಕ್ಸಾರ್ಟ್ ಆ್ಯಪ್ ಇಲ್ಲ ಅಂದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್, ಚೆಕ್ ಮಾಡ್ಕೊಳ್ಳಿ ಒಂದ್ಸತಿ. ಓಪನ್ ಮಾಡಿ ಫ್ರೆಂಡ್ಸ್, ಓಪನ್ ಮಾಡಿದ ತಕ್ಷಣ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ನೀವು ಅಲ್ಲಿಗಂಟ ನೀವು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ನೀವು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಮತ್ತು ಮುಂದೆ ಈ ರೀತಿ ಬರುತ್ತೆ ಇಂಟರ್ಫೇಸು, ಅದರಲ್ಲಿ ಇಲ್ಲಿ ಕೆಳಗೆ ಪ್ಲಸ್ ಐಕನ್ ಅಂತ ಕಾಣ್ತಿದ್ದಾರೆ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನೀವು ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ನಿಮಗೆ ಎಡಿಟ್ ಎ ಫೋಟೋ ಅಂತ ಸಿಗುತ್ತೆ, ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಯಾವ್ದಾರ ಒಂದು ಫೋಟೋನ ನೀವು ಇದು ಸೇವ್ ಯಾವ್ದಾರ ಒಂದು ಫೋಟೋ ಇಟ್ಕೊಂಡಿದ್ದೆ ಫ್ರೆಂಡ್ಸ್, ಒಂದು ಒಳ್ಳೆ ಚೆನ್ನಾಗಿರೋ ಒಂದು ಫೋಸಲ್ಲಿ ಇಟ್ಕೊಂಡು ಅದನ್ನು ಆ್ಯಡ್ ಬಂತು. ಹಿಂಗೆ ಓಪನ್ ಮಾಡ್ಕೊಂಡು ಆದಮೇಲೆ ಫ್ರೆಂಡ್ಸ್, ನೀವೇನು ಮಾಡ್ಬೇಕಂದ್ರೆ, ನೀವು ಎಷ್ಟು ಬೇಕೋ ಅಷ್ಟು ಕ್ರಾಪ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಎಫೆಕ್ಟ್ಸ್ ಅಂತ ಕಾಣ್ತಿದ್ದಾರೆ ಫ್ರೆಂಡ್ಸ್, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಇಲ್ಲಿ ಆರ್ಟಿಸ್ಟಿಕ್ ಅಂತ ಒಂದು ಆಪ್ಷನ್ ಬರುತ್ತೆ ಫ್ರೆಂಡ್ಸ್, ಅದರಲ್ಲಿ ಆಯಿಲ್ ಪೇಂಟಿಂಗ್ ಅಂತ ಒಂದು ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಸ್ವಲ್ಪ ಜಾಸ್ತಿ ಇರುತ್ತೆ, ಅದ ಮೇಲೆ ಒಂದ್ಸತಿ ಕ್ಲಿಕ್ ಮಾಡಿ ಅಮೌಂಟ್ ಸ್ವಲ್ಪ ಕಡಿಮೆ ಇಟ್ಕೊಬೇಕಾಗುತ್ತೆ. ನೀವು ಅರೌಂಡ್ 10 to 12 ಇಟ್ಕೊಳ್ಳಿ ಫ್ರೆಂಡ್ಸ್. ನಾನು 13 ಇಕ್ಕಿದ್ದೀನಿ, 12 ಇಲ್ಲ ಅಂದರೆ 12 ಎಲ್ಡಲ್ಲಿ ಇಕ್ಕಿ ಫ್ರೆಂಡ್ಸ್. ಇಕ್ಕಿದಾದಮೇಲೆ ಮತ್ತೆ ಮ್ಯಾಜಿಕ್ ಅಂತ ಹೋಗಿದೆ ಫ್ರೆಂಡ್ಸ್, ಮ್ಯಾಜಿಕ್ ಅಂತ ಇದೆ, ಅದು ನೆಟ್ ಆನ್ ಆಗಿರ್ಬೇಕು, ನಿಮ್ಮ ಮೊಬೈಲ್ ಡೇಟಾ ಆನ್ ಆಗಿರಬೇಕು ಫ್ರೆಂಡ್ಸ್. ಆಮೇಲೆ ಮ್ಯಾಜಿಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೂರನೇದು ಅನ್ಸುತ್ತೆ ಫ್ರೆಂಡ್ಸ್, ಅಂಡೀಡ್ ಅಂತ ಒಂದು ಇರ್ತದೆ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಸ್ವಲ್ಪ ಲೋಡ್ ಆಗುತ್ತೆ ಇದು, ಹಿಂಗೆ ಲೋಡ್ ಆಗಿದ ತಕ್ಷಣ ನಿಮ್ಗೆ ಏನಂತ ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ಎಲ್ಲ ಇದಾಗಿರುತ್ತೆ ಫ್ರೆಂಡ್ಸ್. ನೀವು ಅದ್ಮೇಲೆ ಮತ್ತೆ ಅಂಡೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಫೇಡ್ ಸ್ವಲ್ಪ ಕಡಿಮೆ ಇಕ್ಕಿರಿ ಫ್ರೆಂಡ್ಸ್, ಹಿಂಗೆ ಇಷ್ಟಿಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಎಷ್ಟು ಬೇಕೋ ನೀವು ಎಷ್ಟು ಬೇಕೋ ಅಂತ ಒಂಥರ GTA ಲುಕ್ ಬರಲಿ ಅದಕ್ಕೆ. ಇಷ್ಟು ಇಕ್ಕಿದಾದಮೇಲೆ ಸೇವ್ ಒತ್ತಬಿಡಿ ಫ್ರೆಂಡ್ಸ್, ಡೌನ್ಲೋಡ್ ಒತ್ತು ಮಾಡ್ಕೊಳ್ಳಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಅದನ್ನು ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಬೇಕಾದ್ರೆ ನೀವು ಒಂದು ಫೋಟೋನ ನೀವು ಬ್ಯಾಕ್ಗ್ರೌಂಡಲ್ಲಿ ರಿಮೂವ್ ಮಾಡಬೇಕು, ಅದಕ್ಕೋಸ್ಕರ ನೀವೇನು ಯಾವ್ದು ಬ್ಯಾಕ್ಗ್ರೌಂಡ್ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಬೇಕಾಗಿಲ್ಲ. ಇಲ್ಲಿ ನಿಮ್ಗೆ ಇಲ್ಲಿ ಬ್ಯಾಕ್ಗ್ರೌಂಡ್ ರಿಮೂವರ್ ಅಂತ ಒಂದು ಗೂಗಲಲ್ಲಿ ಸರ್ಚ್ ಮಾಡಿ ಫ್ರೆಂಡ್ಸ್, ಅಲ್ಲೇ ರಿಮೂವ್ ಬ್ಯಾಕ್ಗ್ರೌಂಡ್ ಅಂತ ಒತ್ತಿ ಅಲ್ಲಿ ನೀವು ಬ್ಯಾಕ್ಗ್ರೌಂಡನ್ನ ರಿಮೂವ್ ಮಾಡ್ಕೊಂಡು ಅಂತ ಹೇಳ್ಬೋದು. ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ, ಯಾವ ಫೋಟೋ ಅದನ್ನು ಅಪ್ಲೋಡ್ ಮಾಡಿ ಡನ್ ಒತ್ತಿ, ಅದು ನಿಮ್ಗೆ ಆರಾಮಾಗಿ ಬ್ಯಾಕ್ಗ್ರೌಂಡ್ ಅದೇ ರಿಮೂವ್ ಮಾಡ್ಕೊಂಡು ಕೊಡುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸುಮ್ಮನೆ ನಿಮಗೆ ಸಖತ್ತು ಯಾವುದು ತಲೆ ಟೆನ್ಷನ್ ಆಗೋದಂತ ನಿಮಗೆ ಯಾವುದೇ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ, ನಿಮ್ಮ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋಕ್ಕಂತ ಹೇಳ್ತಿಲ್ಲ ನಾನು. ಇಲ್ಲೇ ಗೂಗಲ್ಗೆ ಹೋದರೆ ನಿಮ್ಗೆ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನಾನು ಪ್ರತಿ ಸರಿ ಇದನ್ನು ಮಾಡ್ತಿರ್ತೀನಿ ಅಂತ ಹೇಳ್ಬೋದು. ಇಲ್ಲಿ ರಿಮೂವ್ ಬ್ಯಾಕ್ಗ್ರೌಂಡ್ ಇಲ್ಲಿ ಕಾಣ್ತಿದೆ ನೋಡಿ ಫ್ರೆಂಡ್ಸ್, ಇಲ್ಲಿ ಹಿಂಗಿರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಬ್ಯಾಕ್ಗ್ರೌಂಡ್ ನೀಟಾಗಿ ರಿಮೂವ್ ಆಗಿರುತ್ತೆ. ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಂಬಿಡಿ ಫ್ರೆಂಡ್ಸ್. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನೀವೇನು ಮಾಡಬೇಕು, ಮತ್ತೆ ಪಿಕ್ಸಾರ್ಟಿಗೆ ಹೋಗಿ ನೀವು ಪಿಕ್ಸಾರ್ಟ್ ಓಪನ್ ಮಾಡಿದ ತಕ್ಷಣ ಮತ್ತೆ ಪ್ಲಸ್ ಒತ್ತಿ, ಮತ್ತೆ ಎಡಿಟ್ ಆ ಫೋಟೋ ಒತ್ತಿ, ನೀವು ಯಾವ್ದಾನ ಒಂದು GTA ಸ್ಯಾನಿಟೈಸ್ ಯಾವ್ದಾನ ಒಂದು ಬ್ಯಾಕ್ಗ್ರೌಂಡ್ ಡೌನ್ ಮಾಡ್ಕೊಳತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನಾನು ಯಾವುದೋ ಒಂದು ಮಾಡಿದ್ದೀನಿ ಅಂತ ಹೇಳ್ಬೋದು, ಅಲ್ಲೇ ಒಂದೆರಡು ಇದೆ ನಾನು ಅಲ್ಲೇ ಒಂದು ಬೇಗ ಈ ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡಿದ್ದೀನಿ, ಅದಕ್ಕೆ ನಾನು ಆ್ಯಡ್ ಫೋಟೋ ಒತ್ತಿದ್ದೀನಿ. ಮತ್ತೆ ಆಮೇಲೆ ಹಿಂಗೆ ಒತ್ತಿ ಡೌನ್ಲೋಡ್ ಮಾಡ್ಕೊಂಬಿಟ್ರೆ ಅಷ್ಟೇ ಮುಗಿದೋಯ್ತು ಫ್ರೆಂಡ್ಸ್. ವಿಡಿಯೋ ಇವಾಗ ತುಂಬ ಯೂಸ್ ಆಗಿ ಅನ್ಕೋತೀನಿ. ಈ ರೀತಿ ಮಾಡ್ಕೊಂಡ್ರೆ ಮುಖಾಂತರ ನಿಮ್ಗೆ ಸಖತ್ ಯೂಸ್ ಆಗಿದೆ ಅನ್ಕೋದ್ರು ಫ್ರೆಂಡ್ಸ್, ಸಖತ್ತು ಸಖತ್ತಾಗಿ ಕಾಣುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ರೀತಿ ಒಂದು ಫೋಟೋ ನಾವು 4-5 ಮಾಡಿಕ್ಕಿದ್ದೀನಿ ಅಂತ ಹೇಳ್ಬೋದು, ಸೂಪರ್ ಆಗಿರುವಂಥದ್ದು. ಈಗಲೇ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಫ್ರೆಂಡ್ಸ್. ಇಷ್ಟ ಫ್ರೆಂಡ್ಸ್, ಈ ಒಂದು ವಿಡಿಯೋ ತುಂಬ ಯೂಸ್ ಆಗಿ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ನ ಶೇರ್ನ ಕಮೆಂಟ್ನ ತಪ್ಪೇ ಮಾಡಿ ಅಂತ ಹೇಳ್ತಾರೆ. ಮನೆ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದ ಬೆಲ್ ಐಕಾನ್ ಕೂಡ ಓದಿ ಅಂತ ಹೇಳ್ತಾ ಕನ್ನಡ ಉಳಿಸಿ ಕನ್ನಡಿಗರನ್ನ ಬೆಳೆಸಿ ಅಂತ ಹೇಳ್ತಾರೆ. ನಾನು ನಿಮ್ಮ ಶೇರ್ ನೋಡಿದ್ದೀನಿ, ಬಾಯ್.